digo, no. ನಿಂದ್ಯಾವೂರ ಜಿ ಜೆ ಕಲ್ಲನ್ನ ಈಡ ಚಂದ್ರಪ್ಪ ಡಾಕ್ಟರ್ ನೋ ಮೆಡಿಕಲ್ ಡಾಕ್ಟರ್ ಸೈಕಲ್ ಕಿಟ್ ಇಲ್ಲ ಮೆಡಿಕಲ್ ಕಿಟ್ ಇಲ್ಲ and she is telling that we are using a can water that is absolutely wrong wrong sir ಹೌದು ನಾನು ಗೊತ್ತಾಗ ಸರ್ ಇಂಟರ್ ನಿಜ ಏನೇವು ಇದ್ರಲ್ಲಿ ಮಲಗ್ತಾರೇನಾ ಸರ್ ಇಲ್ಲೂ ಮಲಗ್ತಾರಾ ಇಲ್ಲ ಸರ್ ಶೋರೂಮ್ ಇದು ಚೂರು ನೀಟಾಗಿ ಐತೆ ಪ್ಲೀಸ್ ಅಷ್ಟಲ್ಲ ನಮ್ಮ ಕಡೆ ಇದು ಇಲ್ಲಿ ಯಾರು ಮಲಗ್ತಾರ ಯಾರು ಮಲಗ್ತಾರ ಏ ಇದು ಫೋಟೋ ಹೊಡಿ ಬರೀ ಡಿ ಟಿ ಕಡೆ ಫೋಟೋ ಕೊಡ ಏನು ಹಿಂಗಿದೆ ನೋಡಲ್ಲ ಏನು ಮಾಡ್ಕೊಳ್ತಾನ ಅವನು ಇದನ್ನು ತೆಗೆದು ಕೊಡ್ಕೊಳ ಫೋಟೋ ಕೊಟ್ಟನ ರಾಜಣ್ಣ ಮುಸ್ಕೊಂಡು ಫೋಟೋ ಕೊಟ್ಟಿದ್ದಾನೆ ಇಲ್ಲದಂತೆ ಹೇಳ ಅಂತ ಓಪನ್ ಸಾರ್ ಅನ್ನಾರಿ ಸಾರ್ ಅನ್ನ ಹಿಂದೆ ಕೊಟ್ಟು ಸರ್ ಯಾವ ಸ್ಟ್ಯಾಂಡರ್ಡ್ ಇದು ಎಷ್ಟನೇ ಕ್ಲಾಸಿಂದ ಇರೋದಿಲ್ಲ ಅಲ್ಲೇ ಅದಾರ ನೋಡಿ ನಾವು ಈಗ ಪೊಲೀಸರು ಡ್ಯೂಟಿ ಅಲ್ಲಮ್ಮ ಒಂದು ಸ್ವಲ್ಪ ಜಾಗ ಬಿಡು ಚಳಿದ್ರ ಎಲ್ಲ
ಇರೂಮ್ ಏನು ತಿಮ್ಮನ ಸೈಕಲ್ಸ್ 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 ಬೆಟ್ರು ಖಾಲಿ ಇದೆ ಅದೇ ಸೈಕಲ್ಗಳು ಮತ್ತೆ ಇಲ್ಲಿ ಏನೇನು ಪ್ರಾಬ್ಲಮ್ ಇದೆ ಸರ್ ಇಲ್ಲಿ ಪ್ರಾಬ್ಲಮ್ಸ್ ದೋಸೆ ಸರಿ ಇಲ್ಲ ಏ ಚೆನ್ನಾಗಿದೆಯಾ ಇಲ್ವಾ ಹೇಳ್ಬೇಕು ಕರೆಕ್ಟಾಗಿ ಹೇಳ್ಬೇಕು ದೋಸೆ ಚೆನ್ನಾಗಿದೆಯಾನಾ ಮಕ್ಕಳ ಅಂತ ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ನಿಜ ಹೇಳ್ಬೇಕು ನಿಜ ಹೇಳ್ರ ದೋಸೆ ಚೆನ್ನಾಗಿದೆಯಾನಾ ಸುನೀತಾ ಎಷ್ಟು ಗಂಟೆ ಬೈತೀಯಾ
ತೋರಿಸಿ ನೋಡೋಣ. ಬರಿಬೇಕಲ್ಲ ಮೇಲಧಿಕಾರಿಗಳು ಬಂದಾಗ ಏನ್ ನೋಡ್ತಾರ ಮತ್ತೆ ಫಸ್ಟ್ ನಿನ್ ಮಾತು ನೋಡ್ತಾರ ರೆಕಾರ್ಡ್ ನೋಡ್ತಾರ ಇದೇನಿದು ಏನಿದು ಏನಿದು ಏನ್ ಡೆಡ್ ಅಂದ್ರೆ ಯಾರಿದು ನಾಯಕ ನಿರ್ದೇಶಕರು ಅವರ ಎಷ್ಟಿದೆ ಅಂದ್ರೆ ತೋರಿಸಿಲ್ಲ ಸಾಹೇಬ್ರಿಗೆ ತರ್ಸ್ಕೊಂಡಿದಲ್ಲ ನೀವು ಅಲ್ಲಿ ಬಚ್ಚಿಟ್ಟು ಸಾಯಂಕಾಲ ಆಯ್ತು. ಹಂಗಾರೆ ಇವರೆಲ್ಲ ಬೆಳಗ್ಗೆ ಬಂದಿದ್ದಾರೆ ಸಾಯಂಕಾಲ ಇಲ್ಲ ಅಂತಲ್ಲ ಬನ್ನಿ ಸರ್ ಸಾಯಂಕಾಲ ತಿಳಿಸ್ಕೊಡ್ತೀನಿ. ಭೇಟಿ ಮಾಡಿದ ಬಗ್ಗೆ ಎಲ್ಲಿದೆ ಸ್ಟಾಕ್ ರಿಜಿಸ್ಟರ್ ಎಲ್ಲಿದೆ ಏನೇನು ಇಲ್ಲ. ಆಮೇಲೆ ನಾನೇ ಈಗ ಸಜೆಸ್ಟ್ ಮಾಡಿದ್ದೀನಿ ಇಲ್ಲೊಂದು ಇದನ್ನು ಹಾಕ್ಬಿಟ್ಟು ಕುತ್ಕೊಂಡು ಓದಕ್ಕೆ ಕುತ್ಕೊಂಡು ಓದಕ್ಕೆ ಎಲ್ಲೂ ಓದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಇಲ್ಲಿ ಕುತ್ಕೊಂಡಿದ್ರಲ್ಲ ನೋಡಿದ್ರಲ್ಲ ನೀವೆಲ್ಲ ಕುತ್ಕೊಂಡೆಲ್ಲ ಓದ್ತಾ ಇದ್ರಲ್ಲ ಇಲ್ಲೇ ಒಂದು ಶೀಟ್ ಹಾಕ್ಸ್ಬಿಟ್ಟು ಇವ್ರಿಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಬೇಕು ಓದಕ್ಕೆ. ಚಿಂತಾಮಣಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಪಿ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಕ್ಕೆ ಅನಿರೀಕ್ಷಿತವಾಗಿ ಭೇಟಿ ನೀಡಲಾಯಿತು. ಬೆಳಗ್ಗೆ ಏಳು ಗಂಟೆಯಿಂದ ಸತತವಾಗಿ ಒಂದು ಗಂಟೆ ಕಾಲ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಇಲ್ಲಿನ ಒಂದು ಇಲ್ಲಿ ಸ್ವಚ್ಛತೆ ಇದೆ, ಹಳೆಯ ಕಟ್ಟಡ ಆಗಿದೆ, ಅದು ಕಾಮಗಾರಿ ಅವಶ್ಯಕತೆ ಇದೆ. ಆದರೆ ಇಲ್ಲಿ ನಿರ್ವಹಣೆ ತುಂಬ ಕೆಟ್ಟದಾಗಿದೆ, ಯಾವುದೇ ರೀತಿಯ ದಾಖಲೆಗಳು ಸರಿಯಿಲ್ಲ. ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಇಲ್ಲ, ವಿಸಿಟರ್ಸ್ ಬುಕ್ ಇಲ್ಲ, ಮತ್ತು ಸ್ಟಾಕ್ ರಿಜಿಸ್ಟ್ರಲ್ಲಿ ಇಟ್ಟಿರುವಂಥದ್ದು ಸಾಮಗ್ರಿಗಳು ಏನು ಅಂತಲೂ ಕೂಡ ಇದರಲ್ಲಿ ಮಾಹಿತಿ ಇಲ್ಲ. ಬಟ್ ಒಂದು ನಾನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಕ್ಕೆ ಒಂದು ಭವನ ಥರ ಇಲ್ಲಿ ನಿರ್ಮಾಣ ಮಾಡೋಕ್ಕೆ, ಯಾಕೆಂದರೆ ವಿದ್ಯಾರ್ಥಿಗಳು ಬೆಳಗ್ಗೆ ಎದ್ದ ತಕ್ಷಣ ಈ ಓದಕ್ಕೆ ಆಚೆ ಕಡೆ ಬಂದು ನೆಲದ ಮೇಲೆ ಕೂರ್ತಾ ಇದ್ದಾರೆ. ಮಳೆ ಏನಾರು ಬಂದರೆ ಅವ್ರಿಗೆ ಅನಾನುಕೂಲ ಆಗುತ್ತಂತ ಒಂದು ದೃಷ್ಟಿಯಿಂದ ಇವ್ರಿಗೊಂದು ಶೀಟ್ ಹಾಕಿ, ಒಂದು ಐರನ್ ರಾಡ್ಸ್ ಹಾಕಿ ಶೀಟ್ ಹಾಕಿ ಒಂದು ಭವನ ಥರ ನಿರ್ಮಾಣ ಮಾಡಿದ್ರೆ ಅವ್ರಿಗೆ ಓದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಅಡುಗೆ ನಾನು ಕೂಡ ಸೇವಿಸಿದೆ, ಅದು ಅಷ್ಟು ಕ್ವಾಲಿಟಿಯಾಗಿಲ್ಲ. ಸೊ ಹಾಗಾಗಿ ಅದು ಅಡುಗೆಯವನು ಕೇಳಿದ್ದಕ್ಕೆ ಅಡುಗೆಯವನು ನಾನು ತಿಂದಿಲ್ಲ ಅಂತ ಹೇಳ್ತಾನೆ. ಫಸ್ಟ್ ಅವ್ರು ತಿನ್ನಬೇಕು, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಎರಡನೇದಾಗಿ ಇಲ್ಲಿ ನೀರಿನ ಅವಶ್ಯಕತೆ ಭಾಳ ಮುಖ್ಯವಾಗಿದೆ. ಇಲ್ಲಿ ಸ್ವಚ್ಛತೆಯಾಗಿ ನೀರಿಲ್ಲ. ಸೊ ನೀರಿನ ವ್ಯವಸ್ಥೆ ಮಾಡಬೇಕು. ಸಮಾಜ ಕಲ್ಯಾಣ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಆರ್ ಓ ನೀರನ್ನು ನೀಡಬೇಕಾಗಿ ನಾನು ಈ ಮೂಲಕ ತಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಹೇಳ್ತೇನೆ.